ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಫಸ್ಟ್ ಪಿ ಯು ಸಿಯಲ್ಲಿ ಫಸ್ಟ್ ಟೆಸ್ಟ್ಗನ್ನು ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಒಂದು ಕ್ವಶನ್ ಪೇಪರನ್ನು ತಂದಿದ್ದೀವಿ. ಸೊ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ಫಸ್ಟ್ ಪಿ ಯು ಸಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಸೋಷಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿಯಲ್ಲಿ ಹಾಕಿದ್ದೀವಿ. ಸೊ ಇವತ್ತು ಅಕೌಂಟಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆ, ಕನ್ನಡ ಮೀಡಿಯಮ್ನಲ್ಲಿದ್ದವರು ದಯಮಾಡಿ ಟ್ರಾನ್ಸ್ಲೇಟ್ ಅಂತ ಮಾಡಿಕೊಡ್ರಿ ಅಂತ ಹೇಳ್ತಾ, ಮತ್ತು ಯಾವ ವಿಷಯದ ನಿಮಗೆ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಕ್ವಶನ್ಸು ಚೆನ್ನಾಗಿದ್ದಾವೆ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅದ. ತಾವು ಪ್ಯಾಟರ್ನನ್ನು ತಿಳ್ಕೊಡ್ರಿ, ಮತ್ತು ಕ್ವಶನ್ಸ್ ಯಾವ ಥರ ಕೇಳಿದ್ದಾರೆ ಅನ್ನೋದನ್ನು ಗ್ರಹಿಸ್ಕೊಂಡು ಇದೇ ಥರ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ, ಚೆನ್ನಾಗಿ ನಿಮ್ಗೆ ಅಂಕಗಳು ಬರ್ತವೆ. ಫಸ್ಟ್ ಸೆಕ್ಷನ್ ಎಯಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಆಲ್ ಆನ್ಸರ್ ಆಲ್ ತ್ರೀ ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ ಒನ್ ಮಾರ್ಕ್ ಅಂತ ಕೇಳಿದ್ದಾರೆ. ಫೋರಲ್ಲಿ ತ್ರೀ ಬರಿಬೇಕು. ಅಕೌಂಟಿಂಗ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಡ್ಯಾಶ್, ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಅ ಪಾರ್ಟ್ ಆಫ್ ಅಂತ ಕೇಳಿದ್ದಾರೆ. ಅಕೌಂಟಿಂಗ್, ಬುಕ್ ಕೀಪಿಂಗ್, ಬೋತ್, ನನ್. ಥರ್ಡಲ್ಲಿ ಎಕ್ಸ್ಪ್ಯಾಂಡ್ ಗ್ಯಾಪನ್ನು ಎಕ್ಸ್ಪ್ಯಾಂಡ್ ಮಾಡಂತ ಕೇಳಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ನ್ಯಾರೇಷನ್ ಅಂತ ಕೇಳಿದ್ದಾರೆ. ಇನ್ನು ಸೆಕ್ಷನ್ ಬಿದಲ್ಲಿ ಏನು ಮಾಡಿದ್ದಾರೆ, ಇನ್ನೊಬ್ಬ ತ್ರೀ ಕ್ವಶನ್ಸನ್ನು ಆನ್ಸರ್ಸ್ ಮಾಡಬೇಕು, ಟೂ ಮಾರ್ಕ್ ಅದ ಒಂದೊಂದಕ್ಕೆ. ಸೊ ವಾಟ್ ಈಸ್ ಅಕೌಂಟಿಂಗ್ ಅಂತ ಕೇಳಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ಲೆಜರ್? ನೆಕ್ಸ್ಟ್ 8ನೇದಲ್ಲಿ ರೈಟ್ ದ ಟೈಪ್ಸ್ ಆಫ್ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಇತ್ತು ಕ್ವಶನ್ಸು. ಇನ್ನು ಇಲ್ಲಿ ಟೂ ಕ್ವಶನ್ಸ್ಗೆ ಅಟೆಂಪ್ಟ್ ಮಾಡಬೇಕು, ಪ್ರತಿ ಕ್ವಶನ್ಸ್ಗೆ 6 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ 9ನೇದಲ್ಲಿ ಏನದಂದರೆ, ಪ್ರಿಪೇರ್ ದ ಅಕೌಂಟಿಂಗ್ ಈಕ್ವೇಷನ್ಸ್ ಆನ್ ದ ಬೇಸಿಸ್ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಡಾಟಾ ಅಂತಂದರೆ, ಮೈತ್ರಿ ಕಮಾನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 5 ಲ್ಯಾಕ್, ಕ್ಯಾಶ್ ಡೆಪಾಸಿಟ್ ಇಂಟು ಬ್ಯಾಂಕ್ ರುಪೀಸ್ 2 ಲ್ಯಾಕ್. ಥರ್ಡಲ್ಲಿ ಪರ್ಚೇಸ್ ಆಫೀಸ್ ಫರ್ನಿಚರ್ ಫಾರ್ ರುಪೀಸ್ 1 ಲ್ಯಾಕ್ ಫಾರ್ ಪ್ರಿಯಾ ಆನ್ ಅಕೌಂಟ್ ಅಂತ ಇದೆ. ಸೊ ಇದಕ್ಕೆ ಅಕೌಂಟಿಂಗ್ ಈಕ್ವೇಷನನ್ನು ಪ್ರಿಪೇರ್ ಮಾಡಿ 6 ಮಾರ್ಕ್ಸ್ಗೆ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಕ್ಲಾಸಿಫೈ ದ ಫಾಲೋವಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಇನ್ಕಮ್ಸ್ ಆ್ಯಂಡ್ ರೆವಿನ್ಯೂಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲೆಲ್ಲ ಇರತಕ್ಕಂಥ ನೀವು ಕ್ಲಾಸಿಫೈಗಳನ್ನು ಮಾಡಬೇಕು. ಇಲ್ಲವಂತಲ್ಲಿ ಪ್ರಿಪೇರ್ ಸಿಂಪಲ್ ಕ್ಯಾಶ್ ಬುಕ್ ಫ್ರಾಮ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. 2019 ಜೂನ್ ಅಂತ ಇದೆ. ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ರುಪೀಸ್ 12,000, 5 ಕ್ಯಾಶ್ ರಿಸೀವ್ಸ್ ಫ್ರಾಮ್ ಭಾನು 4,000, 10 ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಮುರಾರಿ ಫಾರ್ ಅ ಕ್ಯಾಶ್ 6,000, 15 ಗೋಲ್ ಗೂಡ್ಸ್ ಫಾರ್ ಅ ಕ್ಯಾಶ್ 9,000, 18 ಪರ್ಚೇಸ್ ಸ್ಟೇಷನರಿ 300, 22 ಕ್ಯಾಶ್ ಪೇಡ್ ಟು ರಾಹುಲ್ 2,000, 30 ಪೇಡ್ ಸ್ಯಾಲರಿ 1,000 ಅಂತ ಇದೆ. ಅದಕ್ಕೆ ಸಿಂಪಲ್ ಕ್ಯಾಶ್ ಬುಕ್ ಅನ್ನು ಪ್ರಿಪ್ರೇಷನನ್ನು ಮಾಡಿ. ಇನ್ನು ನೆಕ್ಸ್ಟ್ 12 ಮಾರ್ಕ್ ಕ್ವಶನ್ಸ್ ಇದ್ದಾವೆ. ಯಾವುದಾದ್ರೂ ಎರಡನ್ನು ಉತ್ತರಗಳನ್ನು ಬರೀಬೇಕು. ಫಸ್ಟ್ ಒನ್ನ ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಕೇಳಿದ್ದಾರೆ. ಸೊ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಅ ಕ್ಯಾಶ್ 2 ಲ್ಯಾಕ್ ವಿತ್ 25,000. ಥರ್ಡ್, ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI 5,000. 5, ಬಾಟ್ ಅ ಗೂಡ್ಸ್ ಫ್ರಮ್ ದ ಸತೀಶ್ ಆನ್ ಅ ಕ್ರೆಡಿಟ್ 7,000. 7, ರಿಟರ್ನ್ ಅ ಗೂಡ್ಸ್ ಟು ಕ್ಯಾಶ್ 500. 8, ಪೇಡ್ ಚೆಕ್ ಟು ಸತೀಶ 4,000. 10, ಗೇವ್ ಚಾರಿಟಿ ರುಪೀಸ್ 500. 15, ಪೇಡ್ ಎಲೆಕ್ಟ್ರಿಸಿಟಿ ಬಿಲ್ 750. 18, ಬಾಟ್ ಆಫೀಸ್ ಫರ್ನಿಚರ್ 3,000. 20, ಡ್ರಿವ್ ಅ ಕ್ಯಾಶ್ ಫ್ರಮ್ ದ ಬ್ಯಾಂಕ್ ಫಾರ್ ಅ ಪರ್ಸನಲ್ ಯೂಸ್ 1,000. 22, ಬಾಟ್ ಅ ಪೋಸ್ಟೇಜ್ ಸ್ಟ್ಯಾಂಪ್ಸ್ 100. 25, ಡ್ರಿವ್ ಅ ಕ್ಯಾಶ್ ಫಾರ್ ಪರ್ಸನಲ್ ಯೂಸಸ್ 1,000. 31, ಕಮಿಷನ್ ರಿಸೀವ್ಡ್ 400 ಅಂತ ಇದೆ. ಸೆಕೆಂಡ್ ಇತ್ತು 13ನೇ ಕ್ವಶನಲ್ಲಿ, ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಅಪೋಸ್ಟ್ ದೆಮ್ ಟು ದ ಲೆಡ್ಜರ್ ಅಕೌಂಟ್ಸ್ ಅಂತ ಕೇಳಿದ್ದಾರೆ. 2019 ಜೂನ್ ಅಂತ ಡಾಟಾ ಹಾಕಬೇಕು. ಫಸ್ಟ್, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಅ ಕ್ಯಾಶ್ 2 ಲ್ಯಾಕ್. 8, ಓಪನ್ಡ್ ಅ ಬ್ಯಾಂಕ್ ಅಕೌಂಟ್ ವಿತ್ SBI 80,000. 10, ಗೂಡ್ ಪರ್ಚೇಸ್ ಆನ್ ಅ ಕ್ರೆಡಿಟ್ ಫ್ರಾಮ್ ಮೋಹನ 20,000. 20, ಸಾಲ್ಡ್ ಗೋಡ್ಸ್ ಆನ್ ಅ ಕ್ರೆಡಿಟ್ ಟು ಮೋಹನ 25,000. 25, ಕ್ಯಾಶ್ ಪೇ ಟು ಮೋಹನ 20,000. 31st, ಸ್ಯಾಲರಿ ಪೇಡ್ ಇನ್ ಅ ಕ್ಯಾಶ್ ರುಪೀಸ್ 6,000 ಅಂತ ಇದೆ. 14ನೇದಲ್ಲಿ ಇರ್ತಕ್ಕಂಥದ್ದು, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪ್ರಾಪರ್ ಸಬ್ಸಿಡರಿ ಬುಕ್ಸ್ ಅಂತ ಕೇಳಿದ್ದಾರೆ. ಸೊ ಡಾಟಾಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸಬ್ಸಿಡರಿ ಬುಕ್ಸ್ಗಳನ್ನು ತಾವೇನು ಮಾಡಬೇಕಾಗಿತ್ತು, ಪ್ರಿಪೇರ್ಗಳನ್ನು ಮಾಡಬೇಕಾಗಿತ್ತು. ಇನ್ನು ಮುಂದೆ ಸೆಕ್ಷನ್ ಇಯಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು, ಫಸ್ಟು, ಡ್ರಾ ಅ ಡೈಗ್ರಾಮ್ ಆಫ್ ಅಕೌಂಟಿಂಗ್ ಪ್ರೊಸೆಸ್ ಅಂತ ಕೇಳಿದ್ದಾರೆ.
ಸೊ ಯಾವುದಾದ್ರೂ ಒಂದೇ ಕ್ಯಾನ್ಸಲ್ ಮಾಡಬೇಕು ಸೆಕೆಂಡ್ ಇರತಕ್ಕಂಥದ್ದು ರೈಟ್ ದ ಅಕೌಂಟಿಂಗ್ ಇಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್ ಅಂತ ಕೇಳಿದ್ದಾರೆ ಆ ಡಾಟಾಗಳನ್ನೇ ನೋಡ್ಕೊಡಿ ಇಷ್ಟು ಇವತ್ತು ಫಸ್ಟ್ ಪಿ ಯು ಸಿದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಅಕೌಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು 50 ಮಾರ್ಕ್ ಕ್ವಶನ್ಸನ್ನು ನಿಮಗೆ ಕೊಟ್ಟಿದ್ದೀನಿ ಇದೇ ಥರ ಪ್ರಿಪೇರ್ ಮಾಡ್ಕೊಂಡೋಗಿ ಖಂಡಿತವಾಗಿ ಇದೇ ಬೇಸಲ್ಲಿ ನಿಮಗೆ ಕ್ವಶನ್ಸ್ಗಳು ಏನಾಗ್ತವೆ ಬರ್ತವೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಬಾಯ್.